नमस्ते नानू निम्म चरण सो इवत्तोंदु मत्तोंदु ओळ्ळे वीडियो माडोण अंत बंदिद्दीनि सो इवत्तिन सब्जेक्ट बंद्बिट्टि वाट इस ए सिस्टम इन नेटवर्क मार्केटिंग सिस्टम अंद्रे एनु नेटवर्क मार्केटिंग बग्गे नानु निमगे ओंदु वीडियो माडोण अंत बंदिद्दीनि सो इल्लिवरेगू यारु सब्सक्राइब माडिद्रु अवरिगेल्ल धन्यवादगळु अर्पिस्ता सो यारु वीडियो नोड्तिरो सब्सक्राइब आगिल्ल दयविट्टु सब्सक्राइब आगि अंत केळ्ता इवत्तिन ओंदु वीडियो स्टार्ट माडोके अंत मुंचे एनप्प अंद्रे नेटवर्क मार्केटिंग इज एन एजुकेशन बिजनेस अंत हेल्ती यावागलू याकंद्रे तुम्बा जन नेटवर्क मार्केटिंग ना प्रॉडक्ट ओरियंटेड बिजनेस अथवा प्रॉडक्ट ना सेलिंग बिजनेस अंतारे यस इट इस अ प्रॉडक्ट सेलिंग बिजनेस प्रॉडक्ट ना मूवमेंट माडो बिजनेस यस हाउदु 100% निज बट आक्चुअली इदन्न एजुकेशन बिजनेस अंताने करिबहुदु याकंद्रे इदन्न नावु कलियबेकु मत्ते इन्नोब्बरिगे कलिसबेकादरिंद एजुकेशन तगोंडि एजुकेट माडोंत बिजनेस आद्रिंद वेरी वेरी इंपार्टेंट एजुकेशन सो अदक्कोस्कर नावु कलियोदक्के तुंबाने यारु महत्व कोड्तारो मत्ते यारु तुंबाने कलियोंत ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ ಅವರು ಮಾತ್ರ ಈ ಒಂದು ಇಂಡಸ್ಟ್ರಿಯಲ್ಲಿ ತುಂಬಾ ಸಕ್ಸಸ್ ಆಗ್ತಾರೆ ಸೊ ಆದ್ರಿಂದ ನೀವು ನಿಜವಾಗ್ಲೂ 100% ನಾವು ಈ ಇಂಡಸ್ಟ್ರಿ ಸಕ್ಸಸ್ ಆಗಲೇಬೇಕು ಅಂದ್ರೆ ನೀವು ಕಲಿಯೋದಕ್ಕೆ ತುಂಬಾ ಗಮನ ಕೊಡಿ ಒಂದು ಮತ್ತೆ ನಾನು ನಿಮಗೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಸೊ ತುಂಬಾ ಜನ ನೋಡ್ತೀರಾ 3-4 ನಿಮಿಷ ನೋಡ್ಬಿಟ್ಟು ಮತ್ತೆ ನೀವು ಸ್ಕಿಪ್ ಆಗ್ಬೋದು ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಒಂದು ನಾಲೆಡ್ಜ್ ಸಿಗುತ್ತೆ ನೀವು ಅದನ್ನ ಅಪ್ಲೈ ಮಾಡಿ ಫೀಲ್ಡಲ್ಲಿ ಸಕ್ಸಸ್ ಸಿಗ್ಬೋದು ಸೊ ಇವಾಗ ಒಂದು ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೆ ಸೊ ಒಂದು ದೊಡ್ಡ ಸೇಯಿಂಗ್ಸ್ ಇದೆ ದೇರ್ ಇಸ್ ನೋ ಸೀಕ್ರೆಟ್ ಟು ಸಕ್ಸಸ್ ದೇರ್ ಇಸ್ ಓನ್ಲಿ ಎ ಸಿಸ್ಟಮ್ ಟು ಸಕ್ಸಸ್ ಅಂತ ನಿಮ್ಗೆಲ್ಲ ಗೊತ್ತಿರಂಗೆ ಎಲ್ಲರೂ ನಿಮ್ಗೆ ಕೇಳ್ತಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಏನು ಸೂತ್ರಗಳಿದೆ ಅಂತ ಯಶಸ್ ಆಗಕ್ಕೆ ಏನೋ ಸೂತ್ರ ಇದೆ ಅಂತ ಯಾವುದೇ ಒಂದು ಸೂತ್ರ ಇಲ್ಲ ಏನೂ ಇಲ್ಲ ಒಂದು ಸಿಸ್ಟಮ್ ಅಂತ ಇರುತ್ತೆ ಆ ಸಿಸ್ಟಮ್ ನ ಫಾಲೋ ಮಾಡೋದ್ರಿಂದ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅನ್ನೋದೊಂದು ಕ್ಲಾರಿಟಿ ತಗೊಂಬಿಡಿ ಸೊ ನೀವು ಎಲ್ಲೂ ಶಾರ್ಟ್ಕಟ್ ಹುಡುಕಕ್ಕೆ ಹೋಗ್ಬಿಡಿ ಅಥವಾ ಯಾವುದೇ ಒಂದು ದೊಡ್ಡ ಏನಂತಾರೆ ಆಲೋಚನೆ ಮಾಡಕ್ಕೆ ಹೋಗ್ಬಿಡಿ ಒಂದೇ ಒಂದು ವಿಧಾನ ಇರೋದು ನಿಮ್ಗೆ ಸಕ್ಸಸ್ ಆಗಬೇಕು ಅಂದ್ರೆ ಟು ಫಾಲೋ ದಿ ಸಿಸ್ಟಮ್ ಸಿಸ್ಟಮ್ನ ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ಸಕ್ಸಸ್ ಸಿಗುತ್ತೆ ಹಾಗಾದ್ರೆ ಸಿಸ್ಟಮ್ ಸಿಸ್ಟಮ್ ಅಂತ ಪ್ರತಿಯೊಬ್ಬರು ನಿಮಗೆ ಅಪ್ಲೈಂಗ್ ಆಗಲಿ ಅಥವಾ ನಿಮ್ಮ ಟೀಮಲ್ಲಿ ಲೀಡರ್ಸ್ಗಳಾಗಲಿ ನಿಮ್ಗೆ ಹೇಳ್ತಾ ಇರ್ತಾರೆ ಹಾಗಾದ್ರೆ ಸಿಸ್ಟಮ್ ಅಂದ್ರೆ ಏನು ಸೊ ಅದಕ್ಕೆ ನಾನು ನಿಮಗೆ ಸಿಸ್ಟಮ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಸ್ಟೆಪ್ ಬೈ ಸ್ಟೆಪ್ ರೂಲ್ಸ್ ಆರ್ ಪ್ರೊಸೀಜರ್ ಗಿವನ್ ಟು ದಿ ಡಿಸ್ಟ್ರಿಬ್ಯೂಟರ್ ಬೈ ಕಂಪನಿ ಆರ್ ಎ ಲೀಡರ್ ಟು ಅಚೀವ್ ಇಸ್ ಡಿಸೈರ್ಡ್ ಗೋಲ್ಸ್ ಅಂದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ರೂಲ್ಸ್ ಅಂತ ಗೈಡ್ಲೈನ್ಸ್ ನ ನಿಮಗೆ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ಕೊಡೋದನ್ನ ಈ ರೀತಿ ನೀವು ಫಾಲೋ ಮಾಡಿದ್ರೆ ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ನಿಮ್ಮ ಏನಂತಾರೆ ಗೈಡ್ಲೈನ್ಸ್ನ ಕೊಡೋದನ್ನ ನಾವೇನಂತ ಕರಿಬಹುದು ಸಿಸ್ಟಮ್ ಅಂತ ಕರಿತೀವಿ ಹಾಗಾದ್ರೆ ಆರ್ ಯು ಹ್ಯಾವಿಂಗ್ ಎ ಸಿಸ್ಟಮ್ ಕ್ವಶನ್ ಮಾರ್ಕ್ ಈಗ ನಿಮ್ಮ ಕಂಪ್ನಿಲಿ ಸಿಸ್ಟಮ್ ಇದಾ ಇದ್ರೆ ಯಾವ ಸಿಸ್ಟಮ್ನ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂದ್ರೆ ಫಾಲೋ ಮಾಡ್ತಾ ಇದ್ರೆ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ ಈ ಕ್ವಶನ್ ಗಳನ್ನ ನಿಮ್ಗೆ ಹಾಕೋಬೇಕಾಗತ್ತೆ ಸೊ ತುಂಬಾ ಜನ ಏನ್ ಮಾಡ್ತಾರೆ ಸಿಸ್ಟಮ್ ಇದೆ ಅಂತ ತಿಳ್ಕೊಂತಾರೆ ಸುಮ್ಮನೆ ಬರ್ತಾರೆ ಫುಲ್ ಟೈಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದೀನಿ ಅಂತಾರೆ ಬಟ್ 1 ವರ್ಷ ಆಯ್ತು 2 ವರ್ಷ ಆಯ್ತು 3 ವರ್ಷ ಆಯ್ತು 4 ವರ್ಷ ಆಯ್ತು 5 ವರ್ಷ ಆಯ್ತು ಸ್ಟಿಲ್ ದೇ ಆರ್ ನಾಟ್ ಗಾಟ್ ಸಕ್ಸಸ್ ಯಾಕೆಂದ್ರೆ ಅವರಿಗೆ ಸಿಸ್ಟಮ್ ಅಂದ್ರೆ ಏನು ಅರ್ಥ ಆಗಿಲ್ಲ ಏನು ಸೆಟ್ ಅಪ್ ಸ್ಟೆಪ್ ಬೈ ಸ್ಟೆಪ್ ರೂಲ್ಸ್ಗಳನ್ನ ನಾವು ಫಾಲೋ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಸೊ ಆದ್ರಿಂದ ಅವರು ತುಂಬಾ ಒದ್ದಾಡ್ತಾ ಇರ್ತಾರೆ ತುಂಬಾ ಫಸ್ಟ್ರೇಟ್ ಆಗ್ತಾ ಇರ್ತಾರೆ ಈ ಬಿಸ್ನೆಸ್ ಅಲ್ಲಿ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಹುಡುಕಾಡ್ತಾ ಇರ್ತಾರೆ ಸೊ ಒಂದು ಅದ್ಭುತವಾದ ಉಪಾಯ ಏನಂದ್ರೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ ಫಾಲೋ ದ ಸಿಸ್ಟಮ್ ಹಂಗಾರೆ ಸಿಸ್ಟಮ್ ಅಲ್ಲಿ ಏನೇನಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಒಬ್ಬ ಸಹ ಡಿಸ್ಟ್ರಿಬ್ಯೂಟರ್ ಬಂದ ನಿಮ್ಮ ಕಂಪ್ನಿಗೆ ಜಾಯ್ನ್ ಆಗಿದ್ದಾರೆ ಅನ್ಕೊಳ್ಳೋಣ ಆ ಕಂಪ್ನಿಗೆ ಜಾಯ್ನ್ ಆದ್ಮೇಲೆ ಅವರಿಗೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಇರುತ್ತೆ ಅಂದ್ರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ ಬಂದೊಡನೆ ಆ ಡಿಸ್ಟ್ರಿಬ್ಯೂಟರ್ ನ ಯಾವ ರೀತಿ ಜಾಯ್ನಿಂಗ್ ಮಾಡೋದು ಜಾಯ್ನಿಂಗ್ ಮಾಡಿದ್ಮೇಲೆ ಅವ್ರಿಗೆ ಏನು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಏನು ಕೊಡ್ಬೇಕಾಗಿರೋದು ಸೊ ಆ DCTS ಫಾರ್ಮುಲಾ ಅಂತ ಹೇಳ್ತೀನಿ ನಾನು ಡಿಸ್ಟ್ರಿಬ್ಯೂಟರ್ ಕಸ್ಟಮರ್ ಟರ್ನ್ ಓವರ್ ಸ್ಪಾನ್ಸರಿಂಗ್ ಆ ಇನ್ಫಾರ್ಮೇಶನ್ ಫಾರ್ಮುಲಾ ಕೊಡಬೇಕಾಗುತ್ತೆ ಸೊ ತದನಂತರ ಅವರಿಗೆ ಪ್ಲಾನ್ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂದ್ರೆ ಅದರಲ್ಲಿ DCTS ಕಂಪ್ಲೀಟ್ ಇನ್ವಾಲ್ವ್ ಆಗಿರುತ್ತೆ ಅದು ಒನ್ ಆಫ್ ದಿ ಪಾರ್ಟ್ ಆಫ್ ಎ ಸಿಸ್ಟಮ್ ನೆಕ್ಸ್ಟ್ ಕೋರ್ ಆಕ್ಷನ್ಸ್ ಗಳಿರುತ್ತೆ ಒಬ್ಬ ಡಿಸ್ಟ್ರಿಬ್ಯೂಟರ್ 100% ಸಕ್ಸಸ್ ಇರ್ಬೇಕಂದ್ರೆ ಆ ಕೋರ್ ಆಕ್ಷನ್ಸ್ ಬೇಸಿಕ್ ಆಕ್ಷನ್ಸ್ ನ ಫಾಲೋ ಮಾಡಬೇಕಾಗುತ್ತೆ ಡೈಲಿ ಅವು ಏನೇನು ಆಕ್ಷನ್ಸ್ ಗಳು ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ 100% ಪ್ರಾಡಕ್ಟ್ ಯೂಸ್ ಮಾಡೋದಿರ್ಬೋದು ರಿಟೇಲಿಂಗ್ ಮಾಡೋದಿರ್ಬೋದು ಪ್ರೆಸೆಂಟೇಷನ್ ಪ್ಲಾನ್ ಶೋಯಿಂಗ್ ಇರ್ಬೋದು ಫಾಲೋ ಅಪ್ ಮಾಡೋದಿರೋದು ಬಿಸ್ನೆಸ್ ಅಪರ್ಚುನಿಟಿ ಮೀಟಿಂಗಿಗೆ ಅಟೆಂಡ್ ಆಗೋದಿಂದ ಹಿಡಿದು ಟ್ರೈನಿಂಗ್ ಅಟೆಂಡ್ ಆಗೋದಿಂದ ಹಿಡಿದು ಇವೆಲ್ಲವೂ ಕೋರ್ ಆಕ್ಷನ್ಸ್ ಮುಂದೆ ಬರುತ್ತೆ ನೆಕ್ಸ್ಟ್ ಕಾರ್ಡಿನಲ್ ರೂಲ್ಸ್ ಒಂದು ಬಿಸ್ನೆಸ್ ನ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಬೇಕಾದ ಒಂದು ಕಾರ್ಡಿನಲ್ ರೂಲ್ಸ್ ಗಳಿರುತ್ತೆ ಮತ್ತೆ ಪವರ್ಸ್ ಅಂದ್ರೆ ಅವ್ರಿಗೆ ಶಕ್ತಿ ತುಂಬಾ 3 ಪವರ್ಸ್ ಅಂತ ಹೇಳ್ತೀನಿ ನಾನು 5 ಕಾರ್ಡಿನಲ್ ರೂಲ್ಸ್ 3 ಪವರ್ಸ್ ಅಂತೀನಿ ಮತ್ತೆ ಬೇಸಿಕ್ಸ್ 4 ಬೇಸಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೀಸ್ಟ್ ಬಿಲ್ಡ್ ಮಾಡೋದು
ಲೀಸ್ಟ್ ಬಿಲ್ ಮಾಡಿದ್ಮೇಲೆ ಅವರಿಗೆ ಪ್ರೆಸೆಂಟೇಷನ್ ಕೊಡೋದು, ಆಮೇಲೆ ಫಾಲೋ ಅಪ್ ಮಾಡೋದು, ಕ್ಲೋಸಿಂಗ್ ಮಾಡೋದು, ಇದು ಸೇಲ್ಸ್ ಅನ್ನೋ ಫೀಲ್ಡ್ ಅಲ್ಲಿ ಕಾಮನ್ ಏನಂತಾರೆ ಬೇಸಿಕ್ಸ್ ಅಂತ ಸ್ಟೆಪ್ಸ್ ಇರ್ಬೋದು. ಈ ರೀತಿ ಫೋರ್ ಬೇಸಿಕ್ಸ್ ಆಗಲಿ, ಕೋರ್ ಆಕ್ಷನ್ಸ್ ಆಗಲಿ, ಕಾರ್ಡಿನಲ್ ರೂಲ್ಸ್ ಆಗಲಿ, ಪವರ್ಸ್ ಆಗಲಿ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ಸ್ ಆಗಲಿ, ಇವೆಲ್ಲವೂ ಒಳಗೊಂಡು ಒಂದು ಸಿಸ್ಟಮ್ ಆಗಿ ರೂಪಿಸಿರ್ತಾರೆ ಕಂಪ್ನಿ. ಆ ನಿಜವಾಗ್ಲೂ ನಿಮ್ಗೆ ಆ ಸಿಸ್ಟಮ್ ಸಿಗ್ತಾ ಇದೆ ನಿಮ್ಮ ಕಂಪ್ನಿಲಿ? ದಟ್ ಈಸ್ ದ ಕ್ವಶನ್ ಮಾರ್ಕ್. ಸೊ ಇಫ್ ಎಟ್ ಆಲ್ ನಿಮ್ಗೆ ಸಿಗ್ತಾ ಇಲ್ಲ, ಇಲ್ಲ ಸರ್ ನನ್ನ ಬಾರಿ ನಮ್ಮ ಕಂಪ್ನಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಬಟ್ ನನ್ನ ಸಿಸ್ಟಮ್ ಸಿಗ್ತಾ ಇಲ್ಲ, ನನ್ನ ಅಪ್ಲೈನ್ ನನಗೆ ಸರಿಯಾಗಿ ಗೈಡೆನ್ಸ್ ಕೊಡ್ತಾ ಇಲ್ಲ ಅಂದರೆ ಡೋಂಟ್ ವರಿ. ಸೊ ಆ್ಯಸ್ ಎನ್ ಅಪ್ಲೈನ್, ಆ್ಯಸ್ ಎನ್ ವರ್ಚುವಲ್ ಅಪ್ಲೈನ್ ಆಗಿ ನಾನು ನಿಮ್ಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನನ್ನ ಒಂದು ಅಕಾಡೆಮಿ ಇದೆ, ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಶಿಕ್ಷಾ ಅಕಾಡೆಮಿ ಅಂತ. ಅಲ್ಲಿ ಕಂಪ್ಲೀಟ್ ಆಗಿ ನಾವು ನಿಮಗೆ ಒಂದು ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಕೋರ್ಸ್ಗಳಿದೆ, ಸೊ ಬಿ ಎ ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟರ್ ಅಂತ. ಆ ಕೋರ್ಸ್ನ ನೀವು ತಗೊಳ್ಳೋ ಮುಖಾಂತರ ನೆಟ್ವರ್ಕ್ ಮಾರ್ಕೆಟಿಂಗ್ನ ಬೇಸಿಕ್ಸ್ ಇಂದ ಹಿಡಿದು ಕೋರ್ ಸಿಸ್ಟಮ್ ಇಂದ ಹಿಡಿದು ಲೀಡರ್ಶಿಪ್ ಬಗ್ಗೆ ಹಿಡಿದು ಸೇಲ್ಸ್ ಬಗ್ಗೆ ಇದ್ದು ಕಂಪ್ಲೀಟ್ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಅದಲ್ಲದೆ ವೀಕ್ಲಿ ವೀಕ್ಲಿ ಟ್ರೈನಿಂಗ್ಸ್ ಇರುತ್ತೆ, ಲೈವ್ ಟ್ರೈನಿಂಗ್ ಇರುತ್ತೆ. ನಿಮ್ಮ ಒಂದು ವರ್ಚುವಲ್ ಅಪ್ಲೈನ್ ಆಗಿ ನಿಮ್ಮ ಒಂದು ಬಿಸ್ನೆಸ್ಗೆ ಸಿಸ್ಟಮ್ ಅಪ್ಲೈ ಮಾಡೋದಕ್ಕೆ ನಾನು ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಿ ಆಲ್ರೆಡಿ ವಿಡಿಯೋ ಇದೆ. ಸೊ ಇಫ್ ಎಟ್ ಆಲ್ ನೀವು ನಿಜವಾಗ ಸಕ್ಸಸ್ ಆಗಬೇಕು ಅಂದರೆ ಜಾಯಿನ್ ಅವರ್ ಅಕಾಡೆಮಿ. ಸೊ ಆ ಅಕಾಡೆಮಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ನನ್ನ ವಾಟ್ಸಪ್ ನಂಬರ್ ಹಾಕಿದ್ದೀನಿ. ಸೊ ಜಾಯ್ನ್ ಆಗೋ ಮುಖಾಂತರ ನಿಮಗೊಂದು ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ ಈ ಇಂಡಸ್ಟ್ರಿ ಬಗ್ಗೆ, ಮತ್ತು ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಫಾಲೋ ದ ಸಿಸ್ಟಮ್, ಗೆಟ್ ಸಕ್ಸಸ್ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ. ಸೊ ನನ್ನ ವಿಡಿಯೋನ ಯಾರು ನಿಮ್ಗೆ ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.